ಬಿಜೆಪಿ ನಾಯಕರು ವಾಗ್ದಾನ ಮಾಡಿದ ಹಾಗೆ ಬರುವ ಆಗಸ್ಟ್ 15ರೊಳಗೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಹಿರಿಯಾದೂರಿನ ಬಿಆರ್ ಸಂಗಪ್ಪಗೌಡ ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದರೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡುತ್ತೇನೆಂದು ಬಿಜೆಪಿ ನಾಯಕರು ವಾಗ್ದಾನ ಮಾಡಿದ ಹಾಗೆ ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದ ಗದ್ದುಗೆ ಹಿಡಿದಿದೆ. ಬರುವ ಆಗಸ್ಟ್ 15ರೊಳಗೆ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಹಿರಿಯದೂರಿನ ಬಿಆರ್ ಸಂಗಪ್ಪಗೌಡ ಒತ್ತಾಯಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಹಿಂದೆ 55 ದಿನಗಳ ನಿರಂತರ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಆದರೂ ಅಂದಿನ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಲ್ಲ ಎಂದರು. ಅಂದು ಹೋರಾಟ ನಡೆಸಿದಾಗ ಬಿಜೆಪಿ ಮುಖಂಡರು ಬೆಂಬಲ ಘೋಷಿಸಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದರೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡುತ್ತೇವೆ ಎಂದು ಜಿಲ್ಲೆಯ ಜನರಿಗೆ ಮಾತು ಕೊಟ್ಟಿದ್ದರು. ಇದೀಗ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಸಮಾವೇಶದಲ್ಲಿ ಅಣ್ಣಾಸಾಹೇಬ್ ಜಿಲ್ಲೆ ಜಿಲ್ಲೆಯನ್ನಾಗಿ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದರು. ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೇಲೆ ಒತ್ತಡ ಹಾಕಿ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಮನವಿ ಮಾಡಿದರು. ಇಲ್ಲಿಯವರೆಗೆ ಆಡಳಿತ ನಡೆಸಿರುವ ಅನೇಕ ಸರ್ಕಾರಗಳು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಯಿಂದ ನಿರ್ಲಕ್ಷ್ಯ ಮಾಡಿವೆ. ಆದರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾದರಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು, ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಸುವರ್ಣಸೌಧಕ್ಕೆ ಪ್ರಮುಖ ಇಲಾಖೆಗಳ ಸಚಿವಾಲಯಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಯಡಿಯೂರಪ್ಪನವರೇ, ಈ 4ನೇ ಸಲ ಮುಖ್ಯಮಂತ್ರಿಯಾಗಿದ್ದೀರಿ, ಸಂತೋಷ, ಧನ್ಯವಾದ. ಅದಕ್ಕೆ ನೀವು ದಯಮಾಡಿ ಜಾತಿ ರಾಜಕಾರಣ ಮಾಡಬೇಡ್ರಿ, ಭ್ರಷ್ಟಾಚಾರ ರಾಜಕಾರಣ ಮಾಡಬೇಡ್ರಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ಇರ್ತಕ್ಕಂಥ ಈಗಾಗಲೇ ಕುಮಾರಸ್ವಾಮಿ, ರೇವಣ್ಣ ಹಳೆ ಮೈಸೂರು ಮುಖ್ಯಮಂತ್ರಿ ಆಗಿದ್ದರು, ಎಲ್ಲ ಬಜೆಟ್ ಎಲ್ಲ ಅಲ್ಲೇ ಹೋಗೈತಿ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಇವತ್ತು ಉತ್ತರ ಕರ್ನಾಟಕ ಆ ಬಜೆಟನ್ನು ಇವತ್ತು ಈ ಕಡೆ ಟ್ರಾನ್ಸ್ಫರ್ ಮಾಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಇವತ್ತಿನ ದಿವಸ ನೀವು ಗಮನ ಹರಿಸಿ. ನೀವು ಮಾಡತಕ್ಕ ಮಂತ್ರಿಮಂಡಲದಲ್ಲಿ ಉತ್ತರ ಕರ್ನಾಟಕ, ಸಾಧಾರಣ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ 34ರೊಳಗೆ 20 ಮಂತ್ರಿ ಕೊಡಿ. ಅವು ಎಂಥ ಪೋರ್ಟ್ಫೋಲಿಯೋ ಕೊಡಬೇಕಪ್ಪ ಅಂದರೆ ಎಂಥ ತನಕ ಆ ಕಡೆ ಏನು ಹಳೆ ಮೈಸೂರು ತಿದ್ದಿಲ್ಲ, ಅವು PWD, ಇರಿಗೇಷನ್, ಎಜುಕೇಷನ್, ಇಂಡಸ್ಟ್ರಿಯೆಲ್ಲ, ಹೋಮ, ಇವೆಲ್ಲ ಉತ್ತರ ಕರ್ನಾಟಕ ಕೊಡಬೇಕು. ಅಂದಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಆಯಿತು, ಒಂದಾಯಿತು. ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತಂದ್ರೆ ಭಾಳ ಜನ ಹೇಳ್ತಾರೆ, ಅವರು ಸುವರ್ಣಸೌಧ ಬೆಳವಾರ ಏನಿರ್ತದ, ಅಲ್ಲಿ ಡೈರೆಕ್ಟ್ರೇಟ, ಚೀಫ್ ಇಂಜಿನಿಯರ, MD, ಕಮಿಷನರ ಇವೆಲ್ಲ ಡಿವೈಡ್ ಮಾಡಿ ನಾರ್ತ್ ಸೌತ್ ಹತ್ರ ಮಾಡಿ ಇವನ್ನೆಲ್ಲ ಸುವರ್ಣಸೌಧ ಮಗ್ನ ಅಲ್ಲಿ MS Building ಕಟ್ಟಿ ಅಲ್ಲಿ ಆಫೀಸ್ಗಳನ್ನು ಶುರು ಮಾಡಿ ತನ್ನಂತಾನೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರ ಹೇಳ್ತಾನೆ. ಅದು ಅಲ್ಲದೆ ಕಾವೇರಿ ಬೇಸ್ಮೆಂಟ್ಗೆ ಏನೋ ಒಂದು ಮಹತ್ವ ಕೊಡ್ಬೋದು ಅಂತ ಬಂದಾರಲ್ಲ ಭಾಳ ದಿವಸದಿಂದ, ಈಗ ನಮ್ಮ ಕೃಷ್ಣಾ ಬೇಸ್ಮೆಂಟ್ಗೆ ಮಹತ್ವ ಕೊಟ್ಟರೆ ಅದು ಆಲ್ಮಟ್ಟಿ 519 524 ಮಾಡಿ ಈ ಉತ್ತರ ಕರ್ನಾಟಕ ಎಲ್ಲ ನೀರಾವರಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ನೀವು ಅಣಿ ಆಗಬೇಕು ಅಂತಕ್ಕಂಥದ್ದು ಇದ್ರ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಅದೊಂದಲ್ಲದೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಭಾಳ ದಿವಸದಿಂದ ಬೇಡಿಕೆ ಐತಿ, ಸಾಧಾರಣ 25 ಲಕ್ಷ ಮಂದಿ ಆಸೆ ಐತಿ. ನಾವು 52 ದಿವಸ ಅಲ್ಲಿ ಉಪವಾಸ ಸಚಿವರು ಕೂತಾಗ ಎಲ್ಲ BJP ಮಹಾಮುಖಂಡರು ನಮ್ಮ ಸರ್ಕಾರ ಆದರೆ ನಾವು ಕೆಲವೇ ದಿವಸದಾಗ ನಾವು ಇವತ್ತು ಚಿಕ್ಕೋಡಿ ಜಿಲ್ಲೆ ಮಾಡೋ ಸಿದ್ಧಾರ್ಥ ಮಾತು ಕೊಟ್ಟು ಹೋಗಿದ್ರೆ ಮಾತು ಕೊಡದೇ ಇರತಕ್ಕಂಥ ಕಾಂಗ್ರೆಸ್ನವರ ಜಿಲ್ಲೆ ಮಾಡೋಕ್ಕೆ ಹಾಳಾಗಿದ್ದರು. ಅದಕ್ಕೆ ದಯಮಾಡಿ ನಿಮ್ಮದು ಆ ಪರಿಸ್ಥಿತಿ ಬರಬಾರ್ದು. ನೀವು ಮಾತು ಕೊಟ್ಟಂಗೆ ದೇಶಕ್ಕೆ ಸ್ವತಂತ್ರ 15 ಆಗಸ್ಟ್ 15 ದಿನ ಸಿಕ್ತಿಲ್ಲ, ಹಂಗೆ ನಮ್ಮ 25 ಲಕ್ಷ ಮಂದಿ ನಾಳೆ ಬರುವ 15ಕ್ಕೆ ಅಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಮಾಡಿ ಒಂದು ಸಂತಸವನ್ನು ಉಂಟು ಮಾಡಿರ್ತಕ್ಕಂಥ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಸುರೇಶ್ ಬ್ಯಾಕೋಡೆ ಉಪಸ್ಥಿತರಿದ್ದರು.